ಹಾಯ್ ವೀವರ್ಸ್ ಬ್ಯಾಂಕ್ ಲಾಕರ್ಸ್ ಮ್ಯೂಸಿಯಂ ಲಾಕರ್ಸ್ ಅಂತ ಲಾಕರ್ಸ್ ಗಳೊಳಗೆ ಇದ್ದ ಎಂಟು ವಿಚಿತ್ರವಾದ ವಸ್ತುಗಳ ಬಗ್ಗೆ ವಿಡಿಯೋ ನಲ್ಲಿ ನೋಡೋಣ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟಿವರ್ ಚಾನಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾವು ಮೊದಲನೆಯಾಗಿ ನೋಡುವುದು ಕ್ರೇಜಿ ಲಾಕರ್ ಸಾಮಾನ್ಯವಾಗಿ ನಲ್ಲಿರುವ ಬ್ಯಾಂಕ್ ಲಾಕರ್ ಗಳಿಗೆ ಬಾಡಿಗೆ ಕಟ್ಟದಿದ್ದರೆ ಮೊದಲು ಬ್ಯಾಂಕ್ ನಿಂದ ನೋಟಿಸ್ ಅನ್ನು ಕಳುಹಿಸುತ್ತಾರೆ ನಲವತ್ತು ವರ್ಷಗಳಿಗೂ ಹೆಚ್ಚಾಗಿ ಆ ಲಾಕರ್ ಓನರ್ ನಿಂದ ಯಾವ್ದೊಂದು ಉತ್ತರವು ಬರದಿದ್ದರೆ ಆ ಲಾಕರ್ ಅನ್ನು ಹರಾಜಿನಲ್ಲಿ ಮಾರುತ್ತಾರೆ ಅನೇಕ ಜನರು ಈ ಲಾಕರ್ ಗಳನ್ನು ಹರಾಜಿನಲ್ಲಿ ಖರೀದಿಸಿ ಒಳಗೆ ಏನಿದೆ ಅಂತ ತೆಗೆದು ನೋಡುತ್ತಾರೆ ಅನೇಕ ಜನರಿಗೆ ಈ ರೀತಿ ಹರಾಜಿನಲ್ಲಿ ಖರೀದಿಸಿದ ಬ್ಯಾಂಕ್ ಲಾಕರ್ ನಿಂದ ದುಬಾರಿಯಾದ ವಸ್ತುಗಳು ಹಾಗೂ ಆಭರಣಗಳು ಸಿಕ್ಕಿವೆ ಆದ್ರೆ ಎರಡು ಸಾವಿರದ ಹನ್ನೆರಡರಲ್ಲಿ ಯುಎಸ್ ಬ್ಯಾಂಕ್ ನಲ್ಲಿ ಹರಾಜಿನಲ್ಲಿ ಖರೀದಿಸಿದ ಈ ಲಾಕರ್ ಅನ್ನು ತೆಗೆದು ನೋಡಿದರೆ ಅದರೊಳಗೆ ಈ ಹಳೆ ಗೊಂಬೆಗಳು ಹಾಗೂ ಒಂದು ಖಾಲಿ ಪರ್ಸ್ ಇದ್ದಿದೆ ಇದನ್ನೂ ಸಹ ಪರವಾಗಿಲ್ಲ ಈ ಲಾಕರ್ ಅನ್ನು ನೋಡಿ ಇದ್ರೊಳಗೆ ಒಂದು ಹಳೆ ಮನೆ ಬೀಗ ಹಾಗೂ ಒಂದು ಮನುಷ್ಯನ ಹಲ್ಲು ಇದ್ದಿದೆ ಯಾಕೆ ಈ ಹಲ್ಲನ್ನು ತಂದು ಬ್ಯಾಂಕ್ ಲಾಕರ್ ನಲ್ಲಿ ಇಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ ಮುಂದಿನದು ಐನ್ಸ್ಟೀನ್ ಐ ಆಲ್ಬರ್ಟ್ ಐನ್ಸ್ಟೀನ್ ಹದಿನೆಂಟು ಏಪ್ರಿಲ್ ಸಾವಿರದ ಒಂಬೈನೂರ ಐವತ್ತೈದರಂದು ಸತ್ತು ಹೋದರು ತಕ್ಷಣವೇ ಅವರ ಶವವನ್ನು ನ್ಯೂ ಜರ್ಸಿನಲ್ಲಿರುವ ಪ್ರಿನ್ಸ್ಟನ್ ಗೆ ತಗೊಂಡು ಹೋದರು ಡಾಕ್ಟರ್ ಥಾಮಸ್ ಹಾರ್ವೆ ಅನ್ನುವ ಇವರೇ ಏನ್ಸ್ಟೀನ್ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿದರು ಅವರ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡುವಾಗ ಅವರ ಮೆದುಳನ್ನು ಹಾಗೂ ಕಣ್ಣನ್ನು ಯಾರಿಗೂ ಗೊತ್ತಿಲ್ಲದೆ ಕಳ್ಳತನ ಮಾಡಿ ಎರಡು ಬಾಟಲ್ ಗಳಲ್ಲಿ ಮೆದುಳನ್ನು ಇವರೊಂದಿಗೆ ಇಟ್ಟು ಅವರ ಎರಡು ಕಣ್ಣುಗಳನ್ನು ಐ ಡಾಕ್ಟರ್ ಆಗಿದ್ದ ಡಾಕ್ಟರ್ ಹ್ಯಾರಿ ಅಬ್ರಹ್ಮ್ಸ್ ಗೆ ನೀಡಿದ್ದಾರೆ ಅದರ ನಂತರ ಏನ್ಸ್ಟಿನ್ ರವರ ಕಣ್ಣುಗಳು ಎಲ್ಲಿಗೆ ಹೋಯ್ತು ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ದಿದೆ ಎರಡು ಸಾವಿರದ ಒಂಬತ್ತರಲ್ಲಿ ಐ ಡಾಕ್ಟರ್ ಹ್ಯಾರಿ ಅಬ್ರಹಾಮ್ಸ್ ಸತ್ತು ಹೋದ ನಂತರ ಇವರ ಮಗ ಇವರ ಬ್ಯಾಂಕ್ ಲಾಕರ್ ಅನ್ನು ಓಪನ್ ಮಾಡಿ ನೋಡಿದರೆ ಅದರಲ್ಲಿ ಏನ್ಸ್ಟಿನ್ ರವರ ಎರಡು ಕಣ್ಣುಗಳು ಇದ್ದಿವೆ ಮುಂದಿನದು ಕ್ರೇಜಿ ಲಾಕರ್ ಅಮೆರಿಕ ನಲ್ಲಿರುವ ಕೋರ್ಟ್ ನೊಳಗೆ ಅನೇಕ ವರ್ಷಗಳಿಂದ ಬೀಗವೆಲ್ಲದೆ ಈ ಸೇಫ್ಟಿ ಲಾಕರ್ ಅನ್ನು ತೆಗೆಯಲಾಗದೆ ಹಾಗೆ ಇದ್ದಿದೆ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಹದಿನೇಳರಂದು ಈ ಕೋರ್ಟ್ ನಲ್ಲಿದ್ದ ಜಡ್ಜೆ ಈ ಲಾಕರ್ ಅನ್ನು ಮುರಿದು ಇದರೊಳಗೆ ಏನಿದೆ ಅಂತ ನೋಡಲು ಹೇಳಿದ್ದಾರೆ ತಕ್ಷಣವೇ ಕೋರ್ಟ್ ನ ಕಾರ್ ಪಾರ್ಕಿಂಗ್ ನಲ್ಲಿ ಅದನ್ನು ಮುರಿದು ನೋಡಿದರೆ ಅದರಲ್ಲಿ ಒಂದೇ ಒಂದು ಚಿಕ್ಕ ಪೇಪರ್ ಇದ್ದಿದೆ ಇದನ್ನೂ ಸಹ ಪರವಾಗಿಲ್ಲ ಕೆನಡಾ ನಲ್ಲಿರುವ ಹೆರಿಟೇಜ್ ಮ್ಯೂಸಿಯಂನಲ್ಲಿ ಅನೇಕ ವರ್ಷಗಳಿಂದ ತೆಗೆಯಲಾಗದೆ ಒಂದು ಲಾಕರ್ ಇದ್ದಿದೆ ಅಲ್ಲಿಗೆ ಬರುವ ಅನೇಕ ಜನರು ಈ ಲಾಕರ್ ಅನ್ನು ತೆಗೆಯಲು ಪ್ರಯತ್ನಿಸಿದ್ದಾರೆ ಆದರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದು ದಿನ ಸ್ಟೀಫನ್ ಮಿಲ್ಸನ್ ಇವರು ಅನಿರೀಕ್ಷಿತವಾಗಿ ಲಾಕರ್ ಅನ್ನು ತೆಗೆಯಲು ಪ್ರಯತ್ನಿಸುವಾಗ ಅವರು ಸುಮ್ಮನೆ ರಾಂಡಮ್ ಆಗಿ ಹಾಕಿದ ಕೋಡ್ ಗೆ ಈ ಲಾಕರ್ ಓಪನ್ ಆಗಿದೆ ಆದ್ರೆ ಈ ಲಾಕರ್ ನ ಒಳಗೆ ನಲವತ್ತು ವರ್ಷಗಳ ಹಳೆ ಟ್ಯಾಕ್ಸ್ ಪೇಪರ್ಗಳು ಹಾಗೂ ಹಳೆಯ ವೇಸ್ಟ್ ಬಿಲ್ಗಳು ಇದ್ದಿವೆ ಮುಂದಿನದು ಲಕ್ಕಿ ಬಾಕ್ಸ್ ಆಗಸ್ಟ್ ಎರಡ್ ಸಾವಿರದ ಹದಿನೈದರಲ್ಲಿ ಒಂದು ದಿನ ಯುಎಸ್ ನಲ್ಲಿರುವ ಒಬ್ಬರ ಅಡಿಗೆ ಮನೆಯನ್ನು ರಿನೋವೇಟ್ ಮಾಡುವಾಗ ಅಲ್ಲಿ ಒಂದು ಸೇಫ್ಟಿ ಲಾಕರ್ ನೆಲದ ಮೇಲೆ ಇದ್ದಿದೆ ಈ ಲಾಕರ್ ಅನ್ನು ಮುರಿದು ನೋಡಿದರೆ ಒಳಗೆ ಸಾವಿರದ ಒಂಬೈನೂರ ಅರವತ್ತು ವರ್ಷದ ಒಂದು ಮದ್ಯಪಾನ ಬಾಟಲ್ ಹಾಗೂ ಐವತ್ತೊಂದು ಎಂಬತ್ತು ಡಾಲರ್ ಅಂದ್ರೆ ನಲವತ್ತೆರಡು ಲಕ್ಷಗಳಿಗೂ ಹೆಚ್ಚಾದ ಹಣವೂ ಸಹ ಇದ್ದಿದೆ ಇದರಲ್ಲಿ ಮುಖ್ಯವಾದ ವಿಷಯವೇನೆಂದ್ರೆ ಇದ್ರೊಳಗೆ ಇದ್ದ ಈ ಬ್ಲೂ ಕಲರ್ ಬುಕ್ನೊಳಗೆ ಈ ಬ್ಲಾಕ್ ಅಂಡ್ ವೈಟ್ ಫೋಟೋ ಹಾಗೂ ಅದರ ಹಿಂದೆ ಆಲನ್ ಈ ಪುಸ್ತಕವನ್ನು ಓದಿ ಇದರಲ್ಲಿ ಅಂಡರ್ಲೈನ್ ಮಾಡಿದ ಪದಗಳನ್ನಿಟ್ಟು ಆರಿಸೋನ್ ನಲ್ಲಿರುವ ನಿಧಿಯನ್ನು ಕಂಡು ಹಿಡಿಯರಿ ಅಂತ ಬರೆದು ಜೊತೆಗೆ ಈ ಮನೆಯ ಫೋಟೋನು ಸಹ ಇದ್ದಿದೆ ಈ ನ್ಯೂಸ್ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯಂಕರ ವೈರಲ್ ಆಗಿ ಅನೇಕ ಜನರು ಈ ನಿಧಿಯನ್ನು ಆರಿಸೋನ್ ನಲ್ಲಿ ಹುಡುಕಿದ್ದಾರೆ ಆದ್ರೂ ಕೊನೆಯ ತನಕ ಈ ನಿಧಿಯನ್ನು ಹಾಗೂ ಈ ಬಾಕ್ಸ್ ಅನ್ನು ಯಾರು ಬಚ್ಚಿಟ್ಟಿದ್ದು ಅಂತ ಕಂಡು ಹಿಡಿಯಲು ಆಗಲಿ ಮುಂದಿನದು ಅನ್ಎಕ್ಸ್ಪೆಕ್ಟೆಡ್ ರಾಬರಿ ಬ್ಯಾಂಕ್ ಲಾಕರ್ ನಲ್ಲಿಡುವ ವಸ್ತುಗಳು ಬಹಳ ಸುರಕ್ಷಿತವಾಗಿರುತ್ತದೆ ಅಂತ ಎಲ್ಲರೂ ದುಬಾರಿಯಾದ ವಸ್ತುಗಳನ್ನು ಬ್ಯಾಂಕ್ ಲಾಕರ್ ನಲ್ಲಿ ಇಡುತ್ತಾರೆ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ಒಂದು ದಿನ ಲಂಡನ್ ನಲ್ಲಿರುವ ಹ್ಯಾಟೆ ಗಾರ್ಡನ್ ಬ್ಯಾಂಕ್ ನಲ್ಲಿದ್ದ ಎಲ್ಲಾ ಲಾಕರ್ ಗಳನ್ನು ಈ ಏಳು ಜನರು ಸೇರಿ ಕಳ್ಳತನ ಮಾಡಿ ಅದರಲ್ಲಿದ್ದ ದುಬಾರಿಯಾದ ವಸ್ತುಗಳನ್ನು ಈ ಕಸದ ಡಬ್ಬಿಯಲ್ಲಿ ಹಾಕಿ ತಗೊಂಡು ಹೋಗಿದ್ದಾರೆ ಲಂಡನ್ ನಲ್ಲೇ ಹೆಚ್ಚು ಸೇಫ್ಟಿ ಲಾಕರ್ ಗಳಿರುವ ಈ ಬ್ಯಾಂಕ್ ನ ಗೋಡೆಯನ್ನು ತೂತು ಮಾಡಿ ಅಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ ಅದರಲ್ಲೂ ಇವರೆಲ್ಲರೂ ವಯಸ್ಸಾದವರು ಸರಿ ಸುಮಾರು ಒಂದು ತಿಂಗಳಿಗೂ ಹೆಚ್ಚಾಗಿ ಈ ಬ್ಯಾಂಕ್ ನಲ್ಲಿದ್ದ ಕ್ಯಾಂಟೀನ್ ನಲ್ಲಿದ್ದು ಈ ಬ್ಯಾಂಕ್ ನಲ್ಲಿ ಹೇಗೆ ಕಳ್ಳತನ ಮಾಡುವುದು ಅಂತ ಪ್ಲಾನ್ ಮಾಡಿ ಕಳ್ಳತನ ಮಾಡಿ ಸರಿ ಸುಮಾರು ನಾನೂರು ಮಿಲಿಯನ್ ಅಂದ್ರೆ ಮೂರು ಸಾವಿರದ ಇನ್ನೂರು ಕೋಟಿ ಮೌಲ್ಯದ ವಸ್ತುಗಳನ್ನು ಒಂದೇ ರಾತ್ರಿಯಲ್ಲಿ ಕಳ್ಳತನ ಮಾಡಿದ್ದಾರೆ ಮುಂದಿನ ಸೂಟ್ ಕೇಸ್ ಅಕ್ಟೋಬರ್ ಎರಡು ಸಾವಿರದ ಹದಿನಾರರಲ್ಲಿ ಒಂದು ದಿನ ಯುಎಸ್ ನಲ್ಲಿರುವ ಒಂದು ಜೋಡಿ ಒಂದು ಹಳೆ ಮನೆಯನ್ನು ಖರೀದಿಸಿ ಅದನ್ನು ಸ್ವಚ್ಛಗೊಳಿಸುತ್ತಿರುವಾಗ ಅವರ ಮನೆ ಫಾಲ್ ಸೀಲಿಂಗ್ ಮೇಲೆ ಈ ಹಸಿರು ಬಣ್ಣದ ಸೂಟ್ ಕೇಸ್ ಇದ್ದಿದೆ ಇದ್ರೊಳಗೆ ಏನಾದ್ರೂ ಹಳೆ ವಸ್ತು ಇರುತ್ತದೆ ಅಂತ ತೆಗೆದು ನೋಡಿದರೆ ಒಳಗೆ ಮೂರು ಕವರುಗಳಲ್ಲಿ ಅಮೆರಿಕನ್ ಡಾಲರ್ ಗಳಾಗಿದ್ದಿವೆ ಅದರ ನಂತರ ಮತ್ತೊಂದು ರೂಮ್ ಗೆ ಹೋಗಿ ನೋಡಿದರೆ ಆ ರೂಮ್ ಮೇಲೆ ಇದ್ದ ಫಾಲ್ ಸೀಲಿಂಗ್ ನಲ್ಲೂ ಮತ್ತೊಂದು ಹಸಿರು ಬಣ್ಣದ ಸೂಟ್ ಕೇಸ್ ಇದ್ದಿದೆ ಇದನ್ನು ತೆಗೆದು ನೋಡಿದರೆ ಇದ್ರಲ್ಲೂ ಸಹ ಅಮೆರಿಕನ್ ಡಾಲರ್ ಗಳಾಗಿದ್ದಿವೆ ಅದರಲ್ಲೂ ಇವೆಲ್ಲವೂ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಿಂದ ಪ್ರಿಂಟ್ ಮಾಡಿದ ಅಮೆರಿಕನ್ ಡಾಲರ್ ಗಳು ಎರಡನೇ ಸೂಟ್ ನೊಳಗೆ ಇಪ್ಪತ್ತೈದು ಮಾರ್ಚ್ ಸಾವಿರದ ಒಂಬೈನೂರ ಐವತ್ತೊಂದು ದಿನದ ನ್ಯೂಸ್ ಪೇಪರ್ ಸಹ ಇದ್ದಿದೆ ಈ ಎರಡು ಸೂಟ್ ಕೇಸ್ ನೊಳಗೂ ಒಟ್ಟು ನಲವತ್ತೈದು ಸಾವಿರ ಡಾಲರ್ ಗಳು ಅಂದ್ರೆ ಮೂವತ್ತೇಳು ಲಕ್ಷಗಳಿಗೂ ಹೆಚ್ಚು ಹಣ ಇದ್ದಿದೆ ಆದರೆ ಕೊನೆ ತನಕ ಈ ಎರಡು ಸೂಟ್ ಕೇಸ್ ಗಳು ಯಾರದ್ದು ಅಂತ ಕಂಡು ಹಿಡಿಯಲು ಆಗಲಿಲ್ಲ ಮುಂದಿನದು ಮಿಸ್ಟೀರಿಯಸ್ ಬಾಕ್ಸ್ ಯು ಎಸ್ ನಲ್ಲಿರುವ ಲಾರೋಬೇಡ್ ಅನ್ನುವ ಈ ಮಹಿಳೆ ಮಿಡ್ ವೆಸ್ಟ್ ಒನ್ ಬ್ಯಾಂಕ್ ಲಾಕರ್ ನಲ್ಲಿ ಇವರ ಪಾಸ್ಪೋರ್ಟ್ ಬರ್ತ್ ಸರ್ಟಿಫಿಕೇಟ್ ಹಾಗೂ ಅರವತ್ತೇಳು ಸಾವಿರ ಡಾಲರ್ ಗಳು ಅಂದ್ರೆ ಐವತ್ತೈದು ಲಕ್ಷ ಹಣವನ್ನಿಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ದಿನ ಇವರ ಲಾಕರ್ ಅನ್ನು ತೆಗೆದು ನೋಡುವಾಗ ಅದು ಖಾಲಿಯಾಗಿದ್ದಿದೆ ಇದರಲ್ಲಿ ಆಶ್ಚರ್ಯವಾದ ವಿಷಯವೇನೆಂದರೆ ಇವರ ಬ್ಯಾಂಕ್ ಲಾಕರ್ ಅನ್ನು ಯಾರೂ ಮುರಿಯಲಿಲ್ಲ ಹಾಗೂ ತೆಗೆಯಲು ಸಹ ಇಲ್ಲ ಈ ಬ್ಯಾಂಕ್ ನಲ್ಲಿರುವ ಎಲ್ಲಾ ಲಾಕರ್ ಗಳು ಎರಡು ಬೀಗಗಳನ್ನು ಹಾಕಿದರೆ ಮಾತ್ರ ತೆಗೆಯಲಾಗುತ್ತದೆ ಅದರಲ್ಲೂ ಒಂದು ಲಾಕರ್ ನ ಬೀಗ ಬ್ಯಾಂಕ್ ನಲ್ಲಿ ಹಾಗೂ ಮತ್ತೊಂದು ಬೀಗ ಕಸ್ಟಮರ್ ಒಂದಿಗೆ ಇರುತ್ತದೆ ಆದುದರಿಂದ ಬ್ಯಾಂಕ್ ನಲ್ಲಿರುವವರು ಕಸ್ಟಮರ್ ನ ಮತ್ತೊಂದು ಬೀಗವಿಲ್ಲದೆ ಅದನ್ನು ತೆಗೆಯಲು ಆಗುವುದಿಲ್ಲ ಆದ್ರೆ ಇವರ ಲಾಕರ್ ಅನ್ನು ಯಾರು ತೆಗೆಯದೆ ಇವರ ಲಾಕರ್ನೊಳಗೆ ಇದ್ದ ಹಣ ಹಾಗೂ ಸರ್ಟಿಫಿಕೇಟ್ ಹೇಗೆ ಕಾನೆ ಅಂತ ಯಾರಿಗೂ ಗೊತ್ತಿಲ್ಲ ಇವರು ಅದಕ್ಕೋಸ್ಕರ ಕೋರ್ಟ್ ನಲ್ಲಿ ಕೇಸ್ ಅನ್ನು ಹಾಕಿ ಪೊಲೀಸ್ ಬಂದು ವಿಚಾರಿಸಿದ ನಂತರನೂ ಸಹ ಇವರ ಲಾಕರ್ ನಲ್ಲಿದ್ದ ಇದ್ದ ವಸ್ತು ಹಾಗೂ ಹಣ ಹೇಗೆ ಕಾಣೆಯಾಯಿತು ಅಂತ ಈಗಿನ ತನಕ ಕಂಡು ಹಿಡಿಯಲು ಆಗಲಿಲ್ಲ ನಾವು ಕೊನೆಯದಾಗಿ ನೋಡುವುದು ಮಿಸ್ಟ್ರೀ ಟೇಪ್ ಮೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ದಿನ ಬಿ ಆರ್ ಅನ್ನುವ ರೆಡಿಟ್ ಯೂಸರ್ ಅವರ ಮನೆ ಕೆಳಗೆ ಇದ್ದ ಅಂಡರ್ ಗ್ರೌಂಡ್ ನಲ್ಲಿದ್ದ ಈ ಕಪ್ಪು ಬಣ್ಣದ ಬಾಕ್ಸ್ ಅನ್ನು ಕಂಡು ಹಿಡಿದಿದ್ದಾರೆ ಇದರಲ್ಲಿ ಏನಿದೆ ಅಂತ ತೆಗೆದು ನೋಡಿದರೆ ಇದರಲ್ಲಿ ಬರೀ ವಿ ಸಿಆರ್ ಕ್ಯಾಸೆಟ್ ಗಳಾಗಿದ್ದಿವೆ ಅದರಲ್ಲೂ ಈ ಕ್ಯಾಸೆಟ್ ಗಳಲ್ಲಿ ಇದನ್ನು ಪ್ಲೇ ಮಾಡಿ ನೋಡಬೇಡಿ ಅಂತ ಹೇಳುವಂತೆ ನೋ 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 ಅಂತ ಬರೆದಿದೆ ಈ ಬಾಕ್ಸ್ ನಲ್ಲಿದ್ದ ಪೇಪರ್ ನಲ್ಲಿ ಸೇವ್ ಯುವರ್ ಸೆಲ್ಫ್ ಅಂತಾನು ಸಹ ದೊಡ್ಡದಾಗಿ ಬರೆದಿದ್ದಾರೆ ಆದ್ರೆ ಅದರ ನಂತರ ಏನಾಯ್ತು ಅಂತ ಗೊತ್ತಿಲ್ಲ ಈ ಬಾಕ್ಸ್ ಅನ್ನು ಕಂಡು ಹಿಡಿದ ಆರ್ ರೆಡಿಟ್ ಅಕೌಂಟ್ ಡಿಲೀಟ್ ಆಗಿದೆ ಓಕೆ ವ್ಯೂವರ್ಸ್ ನಿಮ್ಮಲ್ಲಿ ಯಾರಿಗಲ್ಲ ಈ ರೀತಿ ಅನಿರೀಕ್ಷಿತವಾಗಿ ವಿಚಿತ್ರವಾದ ವಸ್ತುಗಳು ಹಾಗೂ ಹಣ ದೊರಕಿದೆ ಅಂತ ಕಮೆಂಟ್ಸ್ ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೋ ಕಮೆಂಟ್ ಮಾಡಿ ಕನ್ನಡ ಫ್ಯಾಕ್ಟರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ ಅನ್ನು ಕ್ಲಿಕ್ ಮಾಡಿ